ಹಾಯ್ ಎಲ್ಲೋ, ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಳೆದ ಒಂದು 4 ದಿನಗಳಿಂದ ಯಾವುದೇ ಒಂದು ಅಪ್ಡೇಟ್ಸ್ ರಿಲೇಟೆಡ್ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಒಂದಿಷ್ಟು ನನ್ನ ಒಂದು ವಿಷಯಗಳಲ್ಲಿ, ವೈಯಕ್ತಿಕ ವಿಷಯಗಳಲ್ಲಿ ಬ್ಯುಸಿ ಆಗಿದೆ. ಸೊ ಇವತ್ತು ಹಲವಾರು ಜನ ಕಮೆಂಟ್ ಮಾಡಿದ್ರಿ, ಅದರಲ್ಲೂ ವಿಶೇಷವಾಗಿ KS ಮರುಪರೀಕ್ಷೆಯ ಒಂದು ಏನು ದಿನಾಂಕ ನಿಗದಿ ಆಗಿದೆ, December 29. ಸೊ ಅದರ ಒಂದು ಕ್ಲಾರಿಫಿಕೇಶನ್ನು, ಆ್ಯಂಡ್ ಅದರ ಜೊತೆ KPDCL ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಬೇಕು ಅಂತ ಏನು ಒಂದು ಬೃಹತ್ ಪ್ರತಿಭಟನೆಯನ್ನು ನಮ್ಮ ಅಕ್ಷ ಸಂಘಟನೆ ಹಮ್ಮಿಕೊಂಡಿದೆ ಇದೇ 19. ಸೊ ಅದರ ಬಗ್ಗೆ, ಅದರ ಜೊತೆ PDO ಪರೀಕ್ಷೆ, ಈಗ ಆಲ್ರೆಡಿ HK ಅವರು ಬರೆದಿದ್ದೀರ ಕಂಪಲ್ಸರಿ ಕನ್ನಡ. ಸೊ ನಾಳೆ ಸ್ಪರ್ಧಾತ್ಮಕ ಪರೀಕ್ಷೆ ಇದೆ, ಆ್ಯಂಡ್ ಅದರ ಜೊತೆ ನೆಕ್ಸ್ಟ್ non-HK ಅವ್ರದ್ದು ಕೂಡ ಕಡ್ಡಾಯಕರಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಇದೆ. ಸೊ ಈಗ ಆಲ್ರೆಡಿ ಯಾರು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆ ಪರೀಕ್ಷೆ ಬರೆದಾಗ ಕಡ್ಡಾಯಕರಣ ಪರೀಕ್ಷೆ ಬರೆದು ಪಾಸ್ ಆಗಿದ್ದೀರಾ ಅಥವಾ ಈ ಹಿಂದಿನ ಪರೀಕ್ಷೆಯಲ್ಲೂ ಕೂಡ ಪಾಸ್ ಆಗಿದ್ದೀರಾ, ಅಂಥವರು ಮತ್ತೆ PDO ಪರೀಕ್ಷೆಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕಂತ ಕೇಳ್ತಾ ಇದ್ದೀರಾ. ಸೊ KPSCಯಿಂದ ಅಫಿಷಿಯಲ್ ಆಗಿ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ. ಅದೇನು ಅಂತಂದರೆ, ಈಗ ಕಡ್ಡಾಯ ಕನ್ನಡ ಯಾರು ಬರೆದು ಪಾಸ್ ಆಗಿದ್ದೀರಾ ಅವರು ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ಏನು, ಅವರು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಬೇಕು. ಬಟ್ ಅಪ್ಲಿಕೇಶನ್ ಹಾಕುವಾಗ ನೋ ಅಂತ ಕೊಟ್ಟಿದ್ದೀನಿ ಅಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ವಿನಾಯಿತಿ ಕೊಟ್ಟಿದೆ. ಸೊ ಇದನ್ನು ಕ್ಲಿಯರಾಗಿ ತಿಳ್ಕೊಳ್ಳಿ. ಆ್ಯಂಡ್ ಅದರ ಜೊತೆ KS ಮರುಪರೀಕ್ಷೆಗೆ ಆಲ್ರೆಡಿ ದಿನಾಂಕ ನಿಗದಿಯಾಗಿರೋದು ನಿಮ್ಗೆ ಗೊತ್ತು. ಬಟ್ ಕೋರ್ಟಲ್ಲಿ ಒಂದು ಮರುಪರೀಕ್ಷೆ ಆಗೋದು ಬೇಡ ಅಂತ ಸ್ಟೇ ತಂದಿರೋ ವಿಚಾರ ಕೂಡ ನಿಮಗೆ ಗೊತ್ತು. ಬಟ್ ಆ ಸ್ಟೇ ವಿಕೆಟ್ ಆಗಿದೆಯಾ, ಆ್ಯಂಡ್ ಮರುಪರೀಕ್ಷೆ ನಡೆಯುತ್ತಾ ಇಲ್ವಾ, ಆ್ಯಂಡ್ ಇಂಟರ್ನಲ್ ರಿಸರ್ವೇಷನ್ ಈ ಒಂದು ಗೆಜೆಟೆಡ್ ಪ್ರೊಫೆಷನಲ್ ನೋಟಿಫಿಕೇಷನ್ಗೆ ಅಪ್ಲೈ ಆಗಬೇಕು ಅಂತ ತುಂಬ ಜನ ಒತ್ತಡ ಹಾಕ್ತಾ ಇದ್ದಾರೆ. ಸೊ ಸ್ಟೇ ವಿಕೆಟ್ ಆಗಿರೋ ಬಗ್ಗೆ ಇನ್ನು ಯಾವುದೇ ಮಾಹಿತಿ ಇಲ್ಲ. ಆ್ಯಂಡ್ ಮರುಪರೀಕ್ಷೆ ಆಗೋದು ಕೂಡ, ಮರುಪರೀಕ್ಷೆ ದಿನಾಂಕ ಸೇಮ್ ಡೇಟ್ ಏನೀಗ ಅದು December 29 ಅವತ್ತು ಆಗೋದು, ಸ್ವಲ್ಪ ಅನುಮಾನ ಅನ್ನೋ ಒಂದು ಮಾಹಿತಿ KPSC ಕಚೇರಿಯಿಂದನೇ ಸಿಕ್ಕಿದೆ. ಸೊ ಇದು ನಾವೇನು ನಮ್ಮ ವೈಯಕ್ತಿಕವಾಗಿ ಹೇಳುವಂಥ ವಿಷಯ ಅಲ್ಲ, KPSCಯಿಂದ ಅಧಿಕೃತವಾಗಿ ನಮ್ಮ ಸಂಘಟನೆಗೆ ಸಿಕ್ಕಿರುವಂಥ ಮಾಹಿತಿ ಏನು ಅಂತಂದರೆ, ಇನ್ ಕೇಸ್ ಸ್ಟೇ ವಿಕೆಟ್ ಆಗಿಲ್ಲ ಅಂದರೆ ಕೋರ್ಟಲ್ಲಿ ಈ ಒಂದು ನೋಟಿಫಿಕೇಷನನ್ನು ಹಿಂದಕ್ಕೆ ತೆಗೆದುಕೊಂಡು ಹೊಸದಾಗಿ ನೋಟಿಫಿಕೇಷನ್ ಮಾಡೋಣ, ಅದು ಈ ಒಂದು ಒಳಮೀಸಲಾತಿ ವಿಚಾರ ಕ್ಲಿಯರ್ ಆದ ಮೇಲೆ ಅನ್ನೋ ಒಂದು ಮಾಹಿತಿ KPSCಯ ಹೊಸ ಕಾರ್ಯದರ್ಶಿಯ ಅವರು ಮೀಟಿಂಗಲ್ಲಿ ಈ ವಿಷಯವನ್ನು ಮೆನ್ಷನ್ ಮಾಡಿದಾರಂತೆ. ಸೊ ಇದ್ರ ಬಗ್ಗೆ ತುಂಬ ಖಚಿತ ಮಾಹಿತಿ ಇದೆ. ಐ ಥಿಂಕ್ ಅದು ಎಕ್ಸಾಮ್ ಆದರೂ ಕೂಡ ಆಗದೇ ಇದ್ದರೂ ಕೂಡ ಒಂದು ಬೆನಿಫಿಟ್ ಏನಂತಂದರೆ, ಮುಖ್ಯ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ, ಆ್ಯಂಡ್ ಆಲ್ರೆಡಿ ಪೂರ್ವಭಾವಿ ಪರೀಕ್ಷೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿರ್ತೀರ, ಅಗೇನ್ ಇನ್ನೊಂದು ಸಲ ಪ್ರಿಪ್ರೇಷನ್ ಮಾಡ್ಬೋದು, 1-2 months ವೇರಿ ಆಗ್ಬೋದು ಟೈಮ್ ಅಷ್ಟೇ. ಬಟ್ 100% ಇದು ಪೋಸ್ಟ್ಪೋನ್ ಆಗುತ್ತೆ, ಮುಂದಕ್ಕೆ ಹೋಗ್ಬೋದು ಎಕ್ಸಾಮ್ ಅಂತ ಖಚಿತ ಮಾಹಿತಿ ಇಲ್ಲ. ಬಟ್ ಇನ್ನೆರಡು ದಿನದಲ್ಲಿ ನಾನು ಅದನ್ನು ನಿಮಗೆ ಕನ್ಫರ್ಮ್ ಮಾಡ್ತೀನಿ, ಬಿಕಾಸ್ ಇನ್ನೂ ಲಾಟ್ ಆಫ್ ಟೈಮ್ ಇದೆ. ಬಿಕಾಸ್ ನವಂಬರ್ ಇದು, December 29 ಪರೀಕ್ಷೆ ಇದೆ, ಇನ್ನು 1 month ಇದೆ, 1.5 months. ಸೊ ಅದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳ್ತಾ, KPTCLದು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ಆಗಲಿ ಅಂತ ಬರೀ ಎಲ್ಲರೂ ಮನೇಲಿ ಕೂತು ಹೇಳೋದಲ್ಲ. KPTCL ಆಸ್ಪಿರೆಂಟ್ಸ್ ಎಲ್ಲರೂ ಕೂಡ ಇದೇ 19 ಫ್ರೀಡಂ ಪಾರ್ಕಲ್ಲಿರುವಂಥ ಬೃಹತ್ ಪ್ರತಿಭಟನೆ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿದೆ. ಸೊ ಎಲ್ಲರೂ ಕೂಡ ಆದಷ್ಟು ಪ್ರತಿ ಜಿಲ್ಲೆಯಿಂದ 50-100 KPTCL ಆಸ್ಪಿರೆಂಟ್ಸ್ಗಳು ಬರಲೇಬೇಕು. ಎಸ್ಪೆಷಲಿ ರಾಯಚೂರು ಜಿಲ್ಲೆಯಿಂದ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ರಾಯಚೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರುವ ಒಂದು ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಸಂಘಟನೆಯವರು, ಆ ಒಂದು ಜವಾಬ್ದಾರಿಯ ಮೂಲಕ ನಾನು ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೀನಿ. ಆ್ಯಂಡ್ ನೀವು ಕೂಡ ಬನ್ನಿ, ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಹಲವಾರು ಜನ ಆಸ್ಪಿರೆಂಟ್ಸ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ. ಸೊ ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ಬೇಕು, ನಿಮಗೆ ಬೇರೆ ಬೇರೆ ಏನಾದರೂ ವ್ಯವಸ್ಥೆಯನ್ನು ಕಲ್ಪಿಸಬೇಕಂದ್ರೆ ಅದನ್ನು ಕೂಡ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ಸೊ ದಯವಿಟ್ಟು ಹೋರಾಟಕ್ಕೆ ಬನ್ನಿ. KS ಮರುಪರೀಕ್ಷೆ ಹೋರಾಟ ಯಾವ ರೀತಿ ಆಯಿತು ಅದೇ ರೀತಿ KPTCLದು ಸ್ಪರ್ಧಾತ್ಮಕ ಪರೀಕ್ಷೆ ಆಗಬೇಕು ಅನ್ನೋ ಹೋರಾಟ ಆಗಲೇಬೇಕು. ಇನ್ ಕೇಸ್ ನೀವು ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಸಿಲ್ಲ, ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಬಿಕಾಸ್ ನಿಮ್ಮ ಒಂದು ಬೆಂಬಲವೇ ನಮಗೆ ಬಲವಿದ್ದಂತೆ. ಸೊ ಇದನ್ನು ನೆನಪಿನಲ್ಲಿಟ್ಕೊಂಡು ಹೋರಾಟಕ್ಕೆ ಬನ್ನಿ, ಇಲ್ಲದಿದ್ದರೆ ನಾವು ಕೂಡ ಈ ವಿಚಾರದಲ್ಲಿ ಹಿಂದಕ್ಕೆ ಸರಿಬೇಕಾಗುತ್ತೆ. ಬಟ್ ಕಾನೂನಾತ್ಮಕವಾಗಿ ಹೋರಾಟಕ್ಕೂ ಕೂಡ ಸಿದ್ಧತೆ ನಡೆದಿದೆ, ಕೋರ್ಟಲ್ಲೂ ಕೂಡ ಈ ನೋಟಿಫಿಕೇಷನ್ಗೆ ಸ್ಟೇ ಮಾಡಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಲಿಲ್ಲ ಅಂದರೆ ಶೋರ್ 100%, ಬಟ್ ನೀವು ಈ ಹೋರಾಟಕ್ಕೆ ನಮಗೆ ಸಾಥ್ ಕೊಡಿ ಅಂತ ಹೇಳ್ತಾ, 19 ಹೋರಾಟ ಇದೆ, ದಯವಿಟ್ಟು ಫ್ರೀಡಮ್ ಪಾರ್ಕಲ್ಲಿ ಎಲ್ಲರೂ ಕೂಡ ಅವತ್ತು ಭಾಗವಹಿಸಿ. ಆ್ಯಂಡ್ ಇನ್ ಕೇಸ್ ಸಂಡೇ ನೈಟು ದೂರ ದೂರದ ಜಿಲ್ಲೆಯವರು ಆದರೆ ಸಂಡೇ ನೈಟೇ ನೀವು ಪ್ರಯಾಣವನ್ನು ಆರಂಭಿಸಿ ಹೋರಾಟಕ್ಕೆ ಬನ್ನಿ. ನಿಮಗೇನಾದರೂ ವ್ಯವಸ್ಥೆ ವಿಚಾರವಾಗಿ ಏನಾದರೂ ಆರ್ಥಿಕವಾಗಿ ತೊಂದರೆ ಇದ್ದರೂ ಕೂಡ ನಾವು ಅದನ್ನು ನಿಮಗೆ ಸಪೋರ್ಟ್ ಮಾಡಿ ನಿಮಗೆ ಹೋರಾಟಕ್ಕೆ ಕರೆತರುವ ಕೆಲಸವನ್ನು ಮಾಡ್ತೀವಿ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಕಮೆಂಟಲ್ಲೂ ಕೂಡ ಹಾಕಿ ಅಂತ ಹೇಳ್ತಾ, ಇಷ್ಟು ಮಾಹಿತಿ ಇದೆ. ಇನ್ನು ಹೆಚ್ಚಿನ ಯಾವುದ್ಯಾವುದು ವಿಷಯಗಳ ಬಗ್ಗೆ ಮಾಹಿತಿ ಬೇಕು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.